ನಮಸ್ಕಾರ. ಇವತ್ತು ತಿಳಿ ಸಾರು ಪ್ರಿಯರಿಗೋಸ್ಕರ ಟೊಮೆಟೊ ಸಾರು ಮಾಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡಿಬಿಡಬಹುದು, ಆದರೆ ರುಚಿ ಮಾತ್ರ ಅಷ್ಟೇ ಚೆನ್ನಾಗಿರತ್ತೆ. ನಾವು ಹೊರಗಡೆ ಎಲ್ಲರೂ ಹೋಗಿ ಬಂದಾಗ ನೋಡಿ, ನಾಲ್ಗೆ ಕೆಟ್ಟಾಗ ಒಂದ್ಸಲ ನಮಗೆ ಏನು ತಿಂದ್ರೂ ರುಚಿ ಅನ್ಸಲ್ಲ, ಅಂಥ ಟೈಮ್ನಲ್ಲಿ ಈ ಥರ ತಿಳಿ ಸಾರು ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರತ್ತೆ. ನೀವೆಲ್ಲರೂ ದೂರ ಪ್ರಯಾಣ ಮಾಡಿಕೊಂಡು ಬಂದಿರ್ತೀರ, ಹೊರಗಡೆ ಊಟ ತಿಂಡಿ ಮಾಡಿದಾಗ ತುಂಬ ಮಸಾಲೆ ಹಾಕಿರ್ತಾರೆ, ಅದಕ್ಕೆ ಅಂಥ ಟೈಮ್ನಲ್ಲಿ ತುಂಬ ಸಾತ್ವಿಕವಾಗಿ ಏನಾದರೂ ಬೇಕು ಅಂತ ಅನ್ಸಿದ್ರೆ ಈ ರೀತಿ ತಿಳಿ ಸಾರು ಮಾಡ್ಕೊಂಡು ತಿನ್ನಬಹುದು. ಬಿಸಿ ಬಿಸಿಯಾಗಿರೋ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರತ್ತೆ. ನಿಮ್ಮಲ್ಲಿ ಯಾರಿಗೆ ತಿಳಿ ಸಾರು ತುಂಬ ಇಷ್ಟ ಅಂತ ನಂಗೆ ಕಮೆಂಟ್ ಮಾಡಿ ಹೇಳಿ. ನಾನೊಂದು ಅರ್ಧ ಬಟ್ಲು ತೊಗರಿಬೇಳೆ ತೊಗೊಂಡಿದ್ದೀನಿ. ಇಲ್ಲಿ 2 ಚಮಚ ಹೆಸರುಬೇಳೆ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಬೇಯಕ್ಕೆ ಬೇಕಾದಷ್ಟು ನೀರು ಹಾಕ್ತಾ ಇದ್ದೀನಿ. ನೋಡಿ, ಹೆಸರುಬೇಳೆ 2 ಚಮಚ ಹಾಕೋದ್ರಿಂದ ಸಾರಿನ ರುಚಿ ತುಂಬಾ ಚೆನ್ನಾಗಾಗತ್ತೆ. ನೀವೇನಾದರೂ ಈ ರೀತಿ ಟ್ರೈ ಮಾಡಿದ್ದೀರಾ ಅಥವಾ ನೀವು ಈಗಾಗಲೇ ಮಾಡ್ತಾ ಇದ್ದೀರಾ, ಹೇಗೆ ಅಂತ ನಂಗೆ ಕಮೆಂಟ್ ಮಾಡಿ ಹೇಳಿ. ಇದಕ್ಕೆ 1/4 ಚಮಚ ಎಣ್ಣೆ ಹಾಕ್ತಾ ಇದ್ದೀನಿ. ಒಂದು ಚೂರು ಅರಿಶಿನ ಹಾಕ್ಬಿಟ್ಟು ಟೊಮೆಟೊ ಹಾಕ್ತೀನಿ. ಇಲ್ಲಿ ನೀವು 2 ಜ್ಯಾಮ್ ಟೊಮೆಟೊನೂ ತೊಗೋಬೋದು, ಹುಳಿ ಟೊಮೆಟೊನೂ ತೊಗೋಬಹುದು. ನಾನು 1 ಜ್ಯಾಮ್ ಟೊಮೆಟೊ 1 ಹುಳಿ ಟೊಮೆಟೊ ತೊಗೊಂಡಿದ್ದೀನಿ. ಇದನ್ನು ಕುಕ್ಕರ್ನಲ್ಲಿ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ತೀನಿ. ನೋಡಿ, ಇವಾಗ ನಮ್ಮ ಬೇಳೆ ಮತ್ತು ಟೊಮೆಟೊ ಎರಡು ಚೆನ್ನಾಗಿ ಬೆಂದಿದೆ. ಟೊಮೆಟೊನ ಮ್ಯಾಶ್ ಮಾಡ್ಕೊಂಬಿಡೋಣ. ಈ ರೀತಿ ಟೊಮೆಟೊ ಚೆನ್ನಾಗಿ ಹೆಚ್ಕೋದ್ರಿಂದ ಸಾರಿನ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಸಾರಿನ ಪುಡಿ ವೀಡಿಯೋವನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ, ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸು ಮತ್ತು ಕಮೆಂಟಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ನೋಡಿ. ಈಗ ಇದನ್ನು ಸಾರು ಮಾಡೋ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಮತ್ತು ಸಾರಿಗೆ ಬೇಕಾದಷ್ಟು ಉಪ್ಪನ್ನು ಇವಾಗ ಹಾಕ್ತಾ ಇದ್ದೀನಿ. 1 ಸೀಳಿರೋ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಈ ರೀತಿ ಹಾಕೋದ್ರಿಂದ ಸಾರಿನ ರುಚಿ ತುಂಬ ಹೆಚ್ಚಾಗತ್ತೆ. ಬೇಕಾದರೆ ಹಸಿಮೆಣಸಿನ್ಕಾಯಿನ ಒಗ್ಗರಣೆಗೆ ಹಾಕ್ಬಿಟ್ಟು ಸಹ ಹಾಕಬಹುದು. ಬೇಳೆ ಹದವಾಗಿ ಬೆಂದಿದ್ರೂ ಇನ್ನೂ ಬೇಳೆ ಕಾಣ್ತಾ ಇದೆ, ಅದಕ್ಕೆ ಇದನ್ನು ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ 1 ನಿಮಿಷ ಕಡಿತಾ ಇದ್ದೀನಿ. ಈಗ 1/2 ಚಮಚ ಸಾರಿನ ಪುಡಿ ಹಾಕ್ತಾ ಇದ್ದೀನಿ. ಈಗ ನಮ್ಮ ಸಾರನ್ನು ಕುದಿಯಕ್ಕೆ ಬಿಡೋಣ. ಪಿಯುಮ್ಯಾಥ್ಸ್ಗೆ ಸಂಬಂಧಪಟ್ಟಂಗೆ ನನ್ನ 2 ಚಾನೆಲ್ಗಳಿವೆ, ಒಂದು ಕನ್ನಡ ಮತ್ತೊಂದು ಇಂಗ್ಲೀಷ್ನಲ್ಲಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಬೇಕಾದರೆ ಒಂದ್ಸಲ ನೋಡಿ. ಸಾರು ನಿಮಗೆ ಎಷ್ಟು ನೀರಾಗಿ ಬೇಕು ಅಂತ ನೋಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ, ಬೆಚ್ಚಗಿರೋ ನೀರು ಹಾಕಿದ್ರೆ ಒಳ್ಳೆಯದು. ಮತ್ತು ಹುಣಸೆ ರಸ ಹಾಕ್ತಾ ಇದ್ದೀನಿ. ಇವಾಗ ನಮ್ಮ ಸಾರು ಕುದಿ ಬಂದಿದೆ. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಹಾಕ್ತೀನಿ. ಸಾರು ಚೆನ್ನಾಗಿ ಒಂದು 5 ನಿಮಿಷ ಕುದಿಬೇಕು. ಇದು ಕುದಿಯುವಾಗ ಕೊತ್ತಂಬರಿ ಸೊಪ್ಪು ಕರಿಬೇವು ಎರಡರದ್ದು ಸಾರ ಹೀರ್ಕೊಳ್ಳುತ್ತೆ, ಘಮನೂ ಹೀರ್ಕೊಂಡಿರುತ್ತೆ. ಸಾರಿಗೆ ಒಳ್ಳೆ ವಾಸನೆ ಮತ್ತು ರುಚಿ ಚೆನ್ನಾಗಿ ಬರುತ್ತೆ. ಇದರಿಂದ ಒಂದು ಸ್ವಲ್ಪ ಹಸಿ ಕಾಯಿತುರಿ ಹಾಕ್ತಾ ಇದ್ದೀನಿ. ಈಗ ಸಾರು ಒಂದು 5 ನಿಮಿಷ ಚೆನ್ನಾಗಿ ಕುದ್ದಿದೆ. ಕಡೆಯಲ್ಲಿ ಒಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ. ಬೆಲ್ಲ ಕೆಲವರಿಗೆ ಜಾಸ್ತಿ ಹಾಕಿದ್ರೆ ಇಷ್ಟ ಆಗುತ್ತೆ, ಕೆಲವರಿಗೆ ಕಡಿಮೆ ಹಾಕಿದ್ರೆ ಇಷ್ಟ ಆಗುತ್ತೆ. ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಬೆಲ್ಲ ಹಾಕಿ. ಈಗ ಕಡೆಯಲ್ಲಿ ಒಂದು ಒಳ್ಳೆ ತುಪ್ಪದ ಒಗ್ಗರಣೆ ಹಾಕ್ಬಿಡೋಣ. ನಾನು 1 ಚಮಚ ತುಪ್ಪ ಹಾಕಿದ್ದೀನಿ. ತುಪ್ಪ ಕರಗಿದ ಮೇಲೆ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಸಿಡಿದ ಮೇಲೆ ಇಂಗು ಹಾಕ್ತಾ ಇದ್ದೀನಿ. ಈ ಇಂಗಿನ ಘಮನೆ ನಮ್ಮ ಸಾರಿಗೆ ಒಳ್ಳೆ ರುಚಿ ಕೊಡುತ್ತೆ. ಈಗ ಒಗ್ಗರಣೆನ ಸಾರಿಗೆ ಹಾಕ್ಬಿಡೋಣ. ನೋಡಿ, ಇಲ್ಲಿ ಸಾಕಷ್ಟು ಜನ ಸಾರು ಅಥವಾ ಹುಳಿ ಕುದೀತಾ ಇದ್ದಾಗ ಒಗ್ಗರಣೆ ಹಾಕ್ತಾರೆ. ಇನ್ನೂ ಸಾಕಷ್ಟು ಜನ ಏನು ಮಾಡ್ತಾರೆ, ಅದನ್ನು ಸಾರೆಲ್ಲ ಕುದ್ದ ಮೇಲೆ ಕೆಳಗಿಳಿಸಿ ಕೊನೆಯಲ್ಲಿ ಒಗ್ಗರಣೆ ಹಾಕ್ತಾರೆ. ಒಗ್ಗರಣೆ ಹಾಕಿದ ಮೇಲೆ ಮತ್ತೆ ಕುದಿಸಲ್ಲ. ನೀವು ಯಾವ ರೀತಿ ಮಾಡ್ತೀರಾ ಅಂತ ನಂಗೆ ಕಮೆಂಟ್ ಮಾಡಿ ಹೇಳಿ. ಈಗ ನಮ್ಮ ಸಾರು ಬಿಸಿ ಬಿಸಿಯಾದ ಅನ್ನದ ಜೊತೆ ತಿನ್ನಕ್ಕೆ ರೆಡಿ ಆಯಿತು. ರೆಸಿಪಿ ನಿಮಗೂ ಇಷ್ಟ ಆದರೆ ನೀವೊಂದು ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ.